ದೆಹಲಿಯಲ್ಲಿ ಎಐಸಿಸಿ ಮಹತ್ವದ ಕಾರ್ಯಕಾರಿ ಸಭೆ ನಡೆಯತಾ ಇದೆ. ನೂತನ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಸೋನಿಯಾ ಗಾಂಧಿ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಎಐಸಿಸಿ ಕಾರ್ಯಕಾರಿ ಸಭೆಯ ಭಾಷಣದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರು. ಯಾಕೆಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ಅವರು ಮುಂದುವರೆದಿರುವಂತ ಹಿನ್ನೆಲೆಯಲ್ಲಿ ಅವರು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಆಗ್ರಹಿಸುತ್ತಾನೆ ಇದ್ದರು. ದೇಶದಲ್ಲಿ ಕಾಂಗ್ರೆಸ್ ಪುನಶ್ಚೇತನ ಆಗಬೇಕಾಗಿದೆ. ಮುಂಬರುವಂತ ವಿಧಾನಸಭಾ ಚುನಾವಣೆಗಳಿಗೂ ಕೂಡ ಕಾಂಗ್ರೆಸ್ ಸಜ್ಜಾಗಬೇಕು. ಬೆಲೆ ಏರಿಕೆ, ಆರ್ಥಿಕ ಕುಸಿತ ಇದರ ಬಗ್ಗೆ ನಾವು ಅದನ್ನ ಸ್ವಲ್ಪ ಮಟ್ಟಿಗೆ ಜನರಲ್ಲಿ ಬಿಂಬಿಸಿ ಅದರ ಬಗ್ಗೆ ಲಾಭವನ್ನ ಕೂಡ ಪಡೆದುಕೊಳ್ಳಬೇಕು ಅನ್ನುವಂತದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದರ ಬಗ್ಗೆ ಸೋನಿಯಾ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ಸಿಡಬ್ಲ್ಯೂಸಿ ಆ ಒಂದು ಕಮಿಟಿ ಸಭೆಯಲ್ಲಿ ಹಂಗಾಮಿ ಅಧ್ಯಕ್ಷರಾಗಿರುವಂತ ಸೋನಿಯಾ ಗಾಂಧಿ ಅವರು ಮಾತನಾಡಿದ್ದಾರೆ. ಎಐಸಿಸಿ ಮಹತ್ವದ ಕಾರ್ಯಕಾರಿ ಸಭೆ ನಡೀತಾ ಇದೆ. ಎಐಸಿಸಿ ಮಹತ್ವದ ಕಾರ್ಯಕಾರಿ ಸಭೆಯಲ್ಲಿ ಹಂಗಾಮಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಸೋನಿಯಾ ಗಾಂಧಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಪದೇ ಪದೇ ಆರೋಪಗಳನ್ನು ಮಾಡ್ತಾ ವಾಗ್ದಾಳಿಯನ್ನ ಮಾಡ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಅದನ್ನ ಮುಂದುವರೆಸಿದ್ದಾರೆ. ಕಾಲಚಕ್ರ ತಿರುಗುತ್ತೆ, ನಿಮ್ಮ ಅಂತ್ಯಕಾಲವು ಕೂಡ ಆರಂಭವಾಗಿದೆ, ನಿಜ ಬಣ್ಣ ಗೊತ್ತಾಗಿದೆ, ಸಿದ್ಧಹಸ್ತರೇ ಅಂತ ಎಚ್ ಡಿ ಕೆ ಟ್ವೀಟ್ ಅನ್ನು ಮಾಡಿರುವಂಥದ್ದು. ಅಲ್ಪಸಂಖ್ಯಾತ ಬಾಂಧವರಿಗೆ ನಿಮ್ಮ ನಿಜ ಬಣ್ಣ ಗೊತ್ತಾಗಿದೆ, ನಿಮಗೆ ಪಾಠ ಕಲಿಸುವಂತ ಜನತಾ ಪರ್ವ ಈಗಷ್ಟೇ ಆರಂಭವಾಗಿದೆ, ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ಟರ್ಮಿನೇಟರ್ ಅಂತ ಟ್ವೀಟ್ ಮಾಡಿದ್ದಾರೆ ಎಚ್ ಡಿ ಕೆ. ಪದೇ ಪದೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾನೆ ಇರ್ತಾರೆ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ರು. ಅದೇ ರೀತಿಯಾಗಿ ಎಚ್ ಡಿ ಕೆ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಪದೇ ಪದೇ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಸ್ಪೆಷಲಿ ಈ ಬಾರಿ ಅಲ್ಪಸಂಖ್ಯಾತ ವಿಚಾರವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರನ್ನ ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರನ್ನು ಟ್ರಿಗರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸ್ಪೆಷಲಿ ಏಕೆಂದರೆ ಜೆ ಡಿ ಎಸ್ನ ಬಿ ಟೀಮ್ ಅಂತ ಸಿದ್ದರಾಮಯ್ಯನವರು 2018 ಚುನಾವಣೆಯಲ್ಲಿ ಹೇಳಿದ್ದಂಥ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾ ಅವರು ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಯಾವ್ಯಾವ ರೀತಿಯಾಗೆಲ್ಲ ಮೋಸವನ್ನು ಮಾಡಿದೆ, ಸ್ಪೆಷಲಿ ಸಿದ್ದರಾಮಯ್ಯನವರು ಅಂತ ಅದನ್ನು ಉಲ್ಲೇಖ ಮಾಡಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಟ್ವಿಟರ್ನಲ್ಲಿ. 2 ದಿನಗಳಲ್ಲಿ ಕೋವಿಡ್ ನಿಯಮ ಸರಳೀಕರಣ ಮಾಡಲಾಗುತ್ತಂತೆ. 2 ದಿನಗಳಲ್ಲಿ ತಜ್ಞರ ಜೊತೆ ಚರ್ಚೆಯನ್ನು ನಡೆಸ್ತೇವೆ ಅಂತ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಶಾಲೆ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡಲಾಗುತ್ತೆ, ಚರ್ಚೆಯನ್ನು ಮಾಡಲಾಗುತ್ತೆ, ಕೋವಿಡ್ ಮಾರ್ಗಸೂಚಿ ಸರಳೀಕರಣಗೊಳಿಸಲಾಗುತ್ತೆ ಅಂತ ಮಾತನಾಡಿದ್ದಾರೆ. ಹೊನ್ನಾಳಿಯ ಕಡದಗಟ್ಟೆ ಹೆಲಿಪ್ಯಾಡ್ನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನು ನೀಡಿದರು. ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಬಗ್ಗೆ ಸಂಬಂಧಿಸಿದವರ ಜೊತೆ ಮಾತನಾಡಿದ್ದೇನೆ, ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ಕೋವಿಡ್ ಮಾರ್ಗಸೂಚಿಯಲ್ಲಿ ಮತ್ತಷ್ಟು ಸರಳಗೊಳಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ನೆಕ್ಸ್ಟ್ ಶಾಲೆ ಪ್ರಾರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ 1 ಟು 5ವರೆಗೂ ಇನ್ನೂ ಕೂಡ ಶಾಲೆ ಪ್ರಾರಂಭವಾಗಿಲ್ಲ, ಅದ್ರ ಬಗ್ಗೆನೂ ಕೂಡ ಚಿಂತನೆ ಮಾಡಲಾಗುತ್ತೆ, ಚರ್ಚೆಯನ್ನು ಮಾಡಲಾಗುತ್ತೆ, ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತೇವೆ, ಇನ್ನೊಂದು 2 ದಿನದಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಶಾಲೆ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ನಾವು, ಕೋವಿಡ್ ಮಾರ್ಗಸೂಚಿಯಲ್ಲಿ ಇನ್ನಷ್ಟು ಸರಳೀಕರಣಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಪ್ರಕರಣಗಳು ದಿನೇ ದಿನೇ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ರಿಲ್ಯಾಕ್ಸೇಷನ್ ಅನ್ನು ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ, ದಾವಣಗೆರೆಯಲ್ಲಿ ಅವರು ಮಾತನಾಡಿದ್ದಾರೆ. ಕೋವಿಡ್ ಮಾರ್ಗಸೂಚಿಯಲ್ಲಿ ಸರಳೀಕರಣಗೊಳಿಸಲಾಗುತ್ತೆ ಅಂದರೆ ಮೋಸ್ಟ್ ಪ್ರಾಬಲಿ ನೈಟ್ ಕರ್ಫ್ಯೂ ಎಲ್ಲ ತೆಗೀತಾರಾ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಈಗ 10 ರಿಂದ ಬೆಳಗ್ಗೆ 5 ಗಂಟೆವರೆಗೂ ಎಲ್ಲ ಇದೆ ಈ ಮಾರ್ಗಸೂಚಿಗಳು, ಇನ್ನು 1 ಟು 5ನ್ನು ಆರಂಭ ಮಾಡುವಂಥ ವಿಚಾರ ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನು ಸಾಕಷ್ಟು ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಮುಖ್ಯಮಂತ್ರಿಗಳು 2 ದಿನಗಳಲ್ಲಿ ಕೋವಿಡ್ ನಿಯಮ ಸರಳೀಕರಣ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ರು, ಯಾವ ರೀತಿಯಾಗಿರುತ್ತಂತೆ 1 ಟು 5 ಎಲ್ಲ ಶಾಲೆಯನ್ನ ಆರಂಭ ಮಾಡುವಂತ ಸಾಧ್ಯತೆ ಇದೆಯಂತ? ಹೌದು ಪುಟ್ಟರಾಜ್, ಏನು
ಇನ್ನೇನು 2 ದಿನಗಳಲ್ಲಿ ಒಂದು ಉನ್ನತ ತಜ್ಞರ ಜೊತೆ ಒಂದು ಚರ್ಚೆ ಮಾಡಿ ಶಾಲೆಗಳನ್ನ 1ರಿಂದ 5ನೇ ತರಗತಿಗಳು ಆರಂಭ ಮಾಡಬೇಕು ಬೇಡ ಅನ್ನೋದನ್ನ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ. ಅದರಲ್ಲಿ ಕೋವಿಡ್ ನಿಯಮಗಳನ್ನು ಕೂಡ ಸಡಿಲಿಕೆ ಮಾಡ್ತೀವಿ ಅಂತ ಒಂದು ಮತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಈಗ ತಾನೇ ಏನು ಜಿಲ್ಲಾಧಿಕಾರಿ ಹಳ್ಳಿಯ ಕಡೆ ಎಂದು ಏನೋ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ. ತದನಂತರ ಈಗ ಅಲ್ಲಿ ಓಕೆ ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೋವಿಡ್ ನಿಯಮ ಸರಳೀಕರಣ ಮಾಡ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ತಜ್ಞರ ಜೊತೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಮುಖ್ಯಮಂತ್ರಿಗಳು ಅಂತ ಗಮನಿಸೋದಾದ್ರೆ ಇಲ್ಲಿ ಪ್ರಮುಖವಾಗಿ ನೈಟ್ ಕರ್ಫ್ಯೂ ಅದನ್ನ ತೆಗೆಯುವಂತ ವಿಚಾರದ ಬಗ್ಗೆನೂ ಕೂಡ ಪ್ರಮುಖವಾಗಿ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಶಾಲೆ ಆರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಆಪ್ನೆ ಟೀಕಾ ಲಗಾಯಾ ಕ್ಯಾ? जब अपनी ही बारी आए टीका लगा जब अपनी ही बारी आए टीका लगा लगाया क्या? लगवा ले चुमन तेरा सहले तो सबसे ये कहले है जन ही तुम्हें जाने विनती का डरना ओ निडर टीका लगा जरा टीका लगा जब अपनी बारी आए टीका लगा जब